ನಮಸ್ಕಾರ ಎಲ್ಲರಿಗೂ. ಏನಿಲ್ಲರಿ, ಅದೊಂದು ಹುಡುಗಿ ಕಮೆಂಟ್ ಹಾಕಿದಳ್ರಿ, ನಾನು ಹುಡುಗ್ರೆ ಅದನ್ನು ಹೇಳಬೇಕಂತ ಬಂದಿದ್ದೆ ಅಷ್ಟೇ. ಇವು ಕಮೆಂಟ್ ಹಾಕ್ತಾರೆ ಹುಡುಗಿಯರು, ತಮಗೇನಾದರೂ ಒಂದು ಪೋಸ್ಟ್ ಇಷ್ಟ ಆಯಿತು ಅಥವಾ ನಮಗೆ ಹೆಂಗೆ ಇಷ್ಟ ಆಗತ್ತೆ ಪಾಪ ಅವ್ರದ್ದು ಆ ಥರದ್ದು ಇಷ್ಟ ಆಗಿರ್ತೈತಿ, ಅದನ್ನು ನೈಸ್ ಒಳ್ಳೇದು ಆ ಥರದ್ದು ಏನೋ ಅವ್ರಿಗೆ ಖುಷಿಯಾಗಿದ್ದನ್ನು ಅದನ್ನು ಕಮೆಂಟ್ ಹಾಕೋದು, ಅದು ಅವ್ರ ಸ್ವಭಾವ ರೀ. ಅದರಾಗೇನು ವಿಶೇಷತೆ ಇಲ್ಲ. ಈ ಕಮೆಂಟ್ ಹಾಕಿರ್ತಾರಲ್ಲ ಇದು ತೆಳಗ ಬುಡುಕ ಅಲ್ಲಿ ಇವಾಗ ಕೆಲವೊಂದಿಷ್ಟು ಇವು ಆಗ್ತಾವ್ರಿ ಗದ್ದಲಗಳು, ಅದು ಏನಂತಾರೆ ನೋಡಿ ನಿಮಗೆ ಗೊತ್ತ, ಅದನ್ನು ನೀವು ಗಮನಿಸಿರ್ತೀರಿ. ಏನು ಊಸ್ ಒಳ್ಳೆ ಮಗನ ಹೇಳಿ ಏನು ಗಾಳಗಳು ಗುಣಿಸ್ಲಾತಿ ಅಂತ ಅನ್ನತ್ತೀರಿ. ಏನಿಲ್ಲರಿ, ಕಮೆಂಟ್ ಹಾಕಿರ್ತಾಳೆ ಹುಡುಗಿ. ಕಮೆಂಟ್ ಹಾಕಿ ಒಂದು 5 ನಿಮಿಷ ಅವನು 5 ನಿಮಿಷ ಅಲ್ಲಿ ಭಾಳ ಆಯ್ತು. ಅದು ಒಂದು 2 ನಿಮಿಷದಾಗ ದಡ 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 ಒಂದು 10-15 ಹುಡುಗರು ಅದಕ್ಕೆ ಕಮೆಂಟ್ ಹಾಕಿಬಿಡ್ತಾರೆ ಹುಡುಗಿಯರಿಗೆ. ಹಾಯ್ ಹಲೋ ಸಿಂಗಲ್ ಅದೇನು ಊಟ ಆಯ್ತೇನು. ಏ ಅಕ್ಕಿ ಹಾಕಿರ್ತಾಳೆ ಸಿಂಗಲ್ ಹಿಂಗೆ ಹುಯಿ ಅಂತ ಕಮೆಂಟ್ ಮಾಡಿದ್ರೆ ಅಕ್ಕಿ ಏನು ತಿಳ್ಕೊಳಂಗಿಲ್ಲ. ಹುಡುಗರು ಮಾನ ಮರ್ಯಾದೆ ಅವನು ಅವನೊಂದು ಬರೀ ಒಂದು ಕಮೆಂಟ್ ಬಾಕ್ಸ್ದಾಗ ನಮ್ದು ಹರಾಜು ಮಾಡ್ಲಾಕಿರ್ತೀರಿ. ಅದು ದಡಾದಡಾದ ಮೆಸೇಜ್ ಮಾಡೋದು ಏನು ಅವ್ನು ಐತೆ ನೀಲ್ ಅದು ಕಮೆಂಟ್ ಮಾಡೋದು ದಡಾದ ಕಮೆಂಟ್ ಮಾಡಿ ಅದು ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಡ್ತೀರಿ. ಅಕ್ಕಿ ಹಂಗೆ ತಿಳ್ಕೊತಾಳೆ ಹುಡುಗಿ. ಇಷ್ಟು ಖಬರ್ ಹರಿಯಲ್ಲ ಅವನು ಅವ್ನು ಹುಡುಗರು ತೂ 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 ಹುಡುಗ ಪಟ್ಟು ಹುಡುಗರು ಹೇಳತ್ತಿಲ್ಲ ಅನ್ನೋ ಕೆಲವೊಂದಿಷ್ಟು ಹುಡುಗರು ರೀ ಸರ್. ಅವು ಏನಾಗಿ ಬಿಟ್ಟಿರ್ತೈತಿ, ಈ ಸಿಂಗಲ್ ರೀ ಅವನು ಅವನು ಈ ಹಣೆ ಬಾರದಾಗ ಒಂದು ಅಂಟ್ಕೊಂಡ್ಬಿಟ್ಟಿದ್ದೆ ಒಂದು ಒಂದು ರೋಗ, ಅದೊಂದು ರೋಗನೇ ಅಂತೀನಿ ನಾನು. ಇದು ಸಿಂಗಲ್ಸದೊಂದು ರೋಗ, ಇದಕ್ಕೆ ಔಷಧಿ ಎಂದು ಸಿಗ್ತಾಯಿತ್ತು ನನಗೇನಾರು ಸಿಗ್ಬಿಡ್ತೈತಿ. ಈ ಭೂಮಿ ಮ್ಯಾಗ ಹುಡುಗಿಯರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದ್ದಂಗೆ ಕಾಣ್ತೈತಿ, ಅದಕ್ಕೆ ಹುಡುಗರು ಸಿಂಗಲ್ ಆಗಿ ಇವು ಅದು ಅವಂಗೆ ಸಾಯದ ಆಗಿಬಿಟ್ಟಿತ್ತು. ಏನು ಮಾಡೋದು ಇದಕ್ಕೆ, ಏನು ಸರ್ಕಾರ ಈಗ ನೋಡ್ಬೇಕ್ರಿ ಇದಕ್ಕೆಲ್ಲ ಸ್ವಲ್ಪ ಸೀರಿಯಸ್ ಆಗಿ. ಯಾಕಂದ್ರೆ ಭಾಳ ಮಂದಿ ಅದಾರೆ ಸರ್ ಸಿಂಗಲ್ ರೀ, ಏನು ನೀವು ಅದನ್ನು ಗಮನಿಸ್ಬೇಕು ಸ್ವಲ್ಪ. ತೀರಾ ಹಿಂಗೆ ಮಾಡೋದು ಅಲ್ಲ, ಆಯ್ತು ಹುಡುಗಿ ಅದನ್ನು ಕಮೆಂಟ್ ಹಾಕಿರ್ತಾಳೆ ಅದಕ್ಕೆ ಇವು ಮೆಸೇಜ್ ಮಾಡ್ತಾವ ನೀವು ಸಿಂಗಲ್ ಅದೇನು ಹಂಗೆ. ಏ ಅವು ಯಾಕೆ ಸಿಂಗಲ್ ಇರ್ತಾವ್ರಿ, ಅವು ಯಾಕೆ ಸಿಂಗಲ್ ಇರ್ತಾರೆ, ಅವ್ರು ಸಿಂಗಲ್ ಇರೋಂಗಿಲ್ಲ ಅವ್ರು, ಅವ್ರಿಗೆ ಇರ್ತಾರಲ್ಲಿ ಒಬ್ರು ಇರ್ತಾರೆ ಬಾಯ್ ಫ್ರೆಂಡ್ ಹಂಗೆ ಹಿಂಗೆ ಅಂತೇಳಿ. ಒಂದು ಯಾವ್ದಾರು ಇನ್ಸ್ಟಾಗ್ರಾಮ್ದಾಗ ಒಂದು ಪೋಸ್ಟ್ ಹಾಕಿರ್ತಾನೆ ಒಂದು ಹುಡುಗ, ಅದನ್ನು ಹುಡುಗಿದ ಏನೋ ಒಂದು ಹೆಸರು ಮೆನ್ಷನ್ ಮಾಡಿರ್ತಾನೆ, ದನ್ನಂತ ಅದ್ರ ಓಪನ್ ಮಾಡಿಬಿಡೋದು ಅದನ್ನು ಅಕೌಂಟ್ ಫೇಕ್ ಆಯಿತು ಒರಿಜಿನಲ್ ಐತಿ. ಏನು ಸುಡುಗಾಡು ಸುಳಿಮು ನೋಡು, ಬರ್ರೆ ಒಂದು ಹುಡುಗಿ ಫೋಟೋ ಇದ್ರೆ ಸಾಕು ಅವನು ಮೈ. ಕೆಲವೊಂದಿಷ್ಟು ಹುತ್ತು ಸುಳಿ ಮಕ್ಕಳು ತುಂಬಿಕೊಂಡವ್ರು ಅವನು, ಅವನ ಅವ್ರ ಫೋಟೋ ಹಾಕಂಗಿಲ್ಲ, ಅವ್ರ ದೀಪಿ ಹುಡುಗಿಯರ್ದು ಹಾಕ್ತಾರ ಹೆಸರು ಹುಡುಗನ ಹೆಸರ. ಅವು ಇಷ್ಟು ಕನ್ಫ್ಯೂಸ್ ಆಗತ್ತಲ್ಲ ಮಂದಿಗೆ, ಏನೋ ಒಂದು ನೋಟಿಫಿಕೇಶನ್ ಬಂದು ಯಪ್ಪ ಹುಡುಗಿನ ಅವನು ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ಯಾಳ ನನಗೆ ಕಮೆಂಟ್ ಮಾಡ್ಯಾಳ ಖಬರ್ ಹಾರ್ಲಾತ್ತವ್ನು ಅವನು. ನಿಮ್ದ್ರಿ ಇಡ್ರಿ, ಇಡ್ಲಿಕ್ಕಂದ್ರೆ ಬಿಡ್ರಿ ಸುಡ್ಗಾರ ಯಾವ್ದಾರ ಹಣ್ಣ ಹಂಪಲ ಗಿಡದ್ದು ಏನ್ರಿ ಇಡ್ರಿ, ಕನ್ಫ್ಯೂಸ್ ಮಾಡಿ ಮಂದಿಗೆ ಸಾಯಿ ಹೊಡಿಬೇಡ್ರಿ ಸಿಂಗಲ್ ಚಿತ್ತೋರಿ. ಇರೋನವನು ಕಮೆಂಟ್ ಅವನು ಬಂದ್ರೆ ಸಾಕು ಹುಡುಗಿಯಾರು, ರಿಪ್ಲೈ ಮಾಡೋದೇನು ಅಂದ್ರೆ ಕಮೆಂಟ್ ಹಾಕೋದೇನು ಹಿಂಗಂದ್ರೆ ಅವು ಏನು ತಿಳ್ಕೊಳಂಗಿಲ್ಲ ಹುಡುಗಿಯಾರು. ಇಟ್ಟು ಖಬರ್ ಹಾರಿರಲಿಲ್ಲ ಅವನು ಸಾಕು ಸಾಕು ಮಾಡಿದ್ರೆ ನಾವು ಸಿಂಗಲ್ ಅದೀವಿ ರೀ, ಏ ಹಿಂಗೆ ಮಾಡಂಗಿಲ್ಲರಿಪ್ಪ ನಾ. ಅವು ಏನು ಏನದಕ್ಕೆ ಔಷಧಿ ರೀ ಎಂದು ಸಿಗತೈತೆ ಅನಿಸ್ಲಾತೈತೆ ನನಗ್ರೆ. ಇದು ನೋಡೋಕ್ಕಾಗಲ್ಲ ಸರ, ಕರುಳ ಹಿಂಡು ಬರ್ತದ್ರೆ ನನಗೆ. ಯಾಕಂದ್ರೆ ಅವರು ಹುಡುಗರೇ ನಾನು ಹುಡುಗ ಆ ಥರ ಮಾಡೋದು ನೋಡಿ ನನಗೆ ದುಃಖ ಆಗಂಗಿಲ್ಲ ಅಂದ್ರೆ ಎಷ್ಟು ದುಃಖ ಆಗಂಗಿಲ್ಲ. ಒಂದು ಮಿಂಟ್ರೆ ನಿಮ್ಗೆ ಅನಿಸ್ತಿರ್ಬೋದು ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀವಪ್ಪ ಸುಳಿ ಮಗನ ಅಂತೇಳಿ. ಇದ್ದಿದ್ದು ವಾಸ್ತವ ಕಟು ಸತ್ಯ ಸರ್. ಇದು ಔಷಧ ಹುಡುಕ್ರಿ ಏನರ ಮಾಡ್ರಿ. ಇರೋ ಕಮೆಂಟ್ ಸೆಕ್ಷನ್ದಾಗ ಹುಡುಗರು ಮಾನ ಮರ್ಯಾದೆ ಹೊಂಟೈತೆ, ಅದನ್ನು ಗಮನಿಸ್ರಿ. ಇದಕ್ಕೆ ಸರ್ಕಾರ ಗಮನಕ್ಕೆ ತೊಗೊಂಬರಿ, ಏನರ ಇದಕ್ಕೆ ಒಂದು ವ್ಯವಸ್ಥೆ ಮಾಡಲಿ. ತೀರಾ ಇದು ಹಿಂಗಂದ್ರೆ ಬಗೆ ಹರಿಯಂಗಿಲ್ಲ, ಅದಕ್ಕೆ ಹೇಳಾಕತ್ತೀನಿ. ಇದಕ್ಕೇನು ಅದಕ್ಕೆ ದಡ ಇಲ್ಲ, ಏನು ಇದು ಎಂದು ಹಾಕೈತೆ ನೋಡೋಣ ಸರ್. ಮುಂದಿನ ದಿನಗಳಲ್ಲಿ ಇದು ಯಾವ ಒಂದು ಸ್ವರೂಪಕ್ಕೆ ಏನು ತಿರುಗುತ್ತೋ ಗೊತ್ತಿಲ್ಲ. ಆದ್ರೆ ನಾ ಏನು ಹೇಳ್ತೀನಿ, ಹಂಗೆ ಕಮೆಂಟ್ ಗಿಮೆಂಟ್ ಮಾಡಿ ಹುಡುಗರು ಏನು ಜಾತಿ ಐತಲ್ಲ ಅದಕ್ಕೆ ಅವಮಾನ ಮಾಡಬೇಡ್ರಿ, ಅದಕ್ಕೆ ನಾ ಮನವಿ ಮಾಡ್ತೀನಿ. ಹಂಗಂತ ಏನಿಲ್ಲ, ಹಂಗಾರಿ ಮತ್ತು ನಿನ್ನೆ ಒಂದು ನಮ್ದು ಸಾಂಗಿಂದ ಅದು ಟೈಟಲ್ ಲಾಂಚ್ ಮಾಡಿದೀವಿ, ಭಾಳ ಮಂದಿಗೆ ಅದರ ಹೆಸರು ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಏನಿದು ಮೂಲವಾದಿ, ಆ್ಯಕ್ಚುಲಿ ಮೂಲ ವ್ಯಾಧಿ ಅಂತ ನಾವು ಏನು ಕರಿತೀವಿ, ಮೂಲ ವ್ಯಾಧಿ ಇಂಗ್ಲೀಷಲ್ಲಿ ಅದಕ್ಕೆ ಪೈಲ್ಸ್ ಅಂತ ನಾವು ಕರಿತೀವಿ. ಅದು ಎಲ್ಲಾಗತ್ತೆ ಅಂತ ನಾನು ಹೇಳುವಂಥ ಅವಶ್ಯಕತೆ ಬೇಡ, ಅದು ನಮಗೆಲ್ಲ ಗೊತ್ತು. ಎಷ್ಟೋ ಮಂದಿಗೆ ವಿಡಿಯೋ ನೋಡೋರಿಗೂ ಆಗಿರ್ತೈತೆ ಅದು ಮೂಲ ವ್ಯಾಧಿನೇ ಮೂಲವಾದಿ. ಯಾಕಂದ್ರೆ ನಾನು ನಿನ್ನೆನೋ ವಿಡಿಯೋ ಮಾಡಿ ಹೇಳಿನಿ, ಮೂಲವಾದಿ ಯಾಕಂದ್ರೆ ನಮ್ಮ ಆಡು ಭಾಷೆ ಅಥವಾ ಹಳ್ಳಿ ಭಾಷೆಗಳಲ್ಲಿ ಅದು ಮೂಲವಾದಿ ಮೂಲವಾದಿ ಅಂತ ಕರೀತಾರೆ. ಅದಕ್ಕೆ ಮತ್ತೆ ಬೇರೆ ಬೇರೆ ರೀತಿಯಾದ ಒಂದು ಹೆಸರುಗಳನ್ನು ಕರೀತಾರೆ, ಅದು ಅದೇ ರೀ ಮೂಲ ವ್ಯಾಧಿನೇ. ಅದರದ್ದು ಫಸ್ಟ್ ಪೋಸ್ಟರ್ ನಾನು ಬಿಡ್ತೀನಿ ಇನ್ನೇನು ಒಂದು 2-3 ದಿನದಾಗ, ಅದನ್ನು ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ್ರಿ. ನಮಸ್ಕಾರ ರೀ, ಮತ್ತೆ ಯಾವುದೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ರೆ ಅದಕ್ಕೆ ಒಂದು ರಿಪ್ಲೈ ಮಾಡಿ ನಿಮ್ಗೆ ಮತ್ತೆ ಸಿಗುತ್ತೇನೆ ರೀ ಸರ್. ನಮಸ್ಕಾರ.